ಇದೆ ಉಂಡಲೆ ಮೇಲೆ ಉಚ್ಚ ಹೊಯ್ಯೋ ಬುದ್ಧಿ ಅಂದ್ರೆ ಅಲ್ರಯ್ಯ ಎಲೆಕ್ಷನ್ ಗೆ ಬಂದ್ರೆ ಕಲೆಕ್ಷನ್ ಗೆ ಬರ್ತೀರಾ ಮಂತ್ರಿ ಆಗಬೇಕು ಅಂದ್ರೆ ಶಿಫಾರಸಿಗೆ ಬರ್ತೀರಾ ಪ್ರಮೋಷನ್ ಬೇಕು ಅಂದ್ರೆ ಎಕಡ ವರ್ಷಕ್ಕೂ ಬರ್ತೀರಾ ಹೆಂಡಕ್ಕೆ ನಾನು ಫಂಡಕ್ಕೆ ನಾನು ಸರ್ಕಾರನ ಅಧಿಕಾರಕ್ಕೆ ಬರ್ತಕ್ಕೂ ನಾನು ಎಲ್ಲದಕ್ಕೂ ಈ ಮಲ್ಲಯ್ಯ 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 ಬೇಕು ನಿಮಗೆ ಆದ್ರೆ ಈ ಮಲ್ಲಯ್ಯನ ಕೆಲಸಕ್ಕೆ ಮಾತ್ರ ಯಾರು ಇಲ್ಲಯ್ಯ ಕೇಳಿದ್ರಂದ್ರೆ ಆಫ್ಟರ್ ಆಲ್ ಒಂದು ಸಿಲ್ಲಿ ಕೇಸ್ನ ನಿಮ್ಮಿಂದ ಮುಚ್ಚಕ್ಕೆ ಆಗಲಿಲ್ಲ ಅಂದ್ರೆ ನೀವೆಂತ ಡಿಐಜಿ ರೀ ಇದಕ್ಕ ನಿಮ್ಮನ್ನ ಅಷ್ಟು ಕಷ್ಟಪಟ್ಟು ಆ ಸೀಟಲ್ಲಿ ಕೂರಿಸಿದ್ದು ಸಾರಿ ಸರ್ ಸರ್ ವೈಜಯಂತಿ ಕಾನೂನು ವಿರುದ್ಧವಾಗಿ ಯಾರ ಮಾತನ್ನು ಕೇಳೋದಿಲ್ಲ ಸರ್ ಅವಳೊಂದು ಮೆಂಟಲ್ ಕೇಸ್ ಹೇಯ್ ಅವಳೇನ ಮೆಂಟಲ್ ಅವಳಿಗಿಂತ ಖರಾಬ್ ಮೆಂಟಲ್ ಕಣ ನಾನು ಅವಳ ನನ್ನ ಕೈಗೆ ಬೇಡಿ ಹಾಕಿಸಿ ಬೀದಿ ಬೀದಿಲು ಜಡ್ಜಡಕ ಜಡ್ಗನ ಕಡೆ ಜಡ್ಜಡಕ ಜಡ್ಗನ ಕಡೆ ಅಂತ ತಂಪಟೆ ಹೊರಕೊಂಡು ಮೆರವಣಿಗೆ ಹೋಗ್ತಾ ಇದ್ರೆ ನೀವೆಲ್ಲ ಸೈಡ್ ಅಲ್ಲಿ ನಿಂತ್ಕೊಂಡು ಆ ಸೀಟಿ ಹೊಡಿಬೇಕು ಅಂತಿದ್ದೀರಾ ಹೇಯ್ ಹಾಗಲ್ಲ ಸರ್ ಮುಚ್ಚೋ ನೆಟ್ಟಿಗೆ ಸ್ಟೆತಾಸ್ಕೋಪ್ ಇಟ್ಕೊಳ್ಳಕ್ಕೆ ಬರ್ತಿರೋ ಹುಡುಗಿ ಫೈಲ್ ರೆಡಿ ಮಾಡ್ಕೊಂಡು ನನ್ನ ಆಸ್ಪತ್ರೆ ವಿರುದ್ಧನೇ ಹೋರಾಡ್ತಿದ್ರೆ ಅದನ್ನ ಹರಿದು ಮೋರಿಲ್ ಹಾಕಿ ಮುಚ್ಚಾಕದ್ ಬಿಟ್ಟು ನನ್ನ ಹತ್ರನೇ ಮಕ್ಕಳಂಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀರಾ ಏಯ್ ಹೋಮು ನಂದು 1500 ಕೋಟಿ ರೂಪಾಯಿ ಆಸ್ಪತ್ರೆ ನನ್ನ ಆಸ್ಪತ್ರೆಯಲ್ಲಿ ಒಂದಿಟ್ಟಿಗೆ ಅಲ್ಲಾಡಿದ್ರು ನಿಮ್ಮ ಸರ್ಕಾರ ತುಪ್ಪಕ್ಕೆ ಅಂತ ಉದುರು ಬಿಡುತ್ತೆ ಹೇಳು ನಿಮ್ಮ ಸಿಎಂ ಗೆ ನನ್ನ ಮೇಲೆ ಕೇಸು ಪ್ರೆಸ್ಸು ಕೋರ್ಟು ಅಂತೇನಾದ್ರು ಒಂದು ಅಕ್ಷರ ಪ್ರಿಂಟ್ ಆದ್ರು ನಿಮ್ಮ ಡೆತ್ ಸರ್ಟಿಫಿಕೇಟ್ ಮೇಲೆ ಸೀಲ್ ಹಾಕಿಬಿಡಬೇಕಾಗುತ್ತೆ ನಾಳೆ ಬೆಳಗಾಗೋದ್ರೊಳಗೆ ಆ ಫೈಲು ನನ್ನ ಟೇಬಲ್ ಮೇಲೆ ಇರಬೇಕು ಆ ಇರಬೇಕು ನೀವು ಎಸಿಪಿ ಬಾಯಿ ಮುಚ್ಚಿಸ್ರಿ ನಾವು ಡಾಕ್ಟರ್ ಬಾಯಿ ಮುಚ್ಚಿಸ್ತೀವಿ